ಶಿವಮೊಗ್ಗದಲ್ಲಿ ನಡೆದಿರುವಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾನೂನು ಬಾಹಿರ ಚಟುವಟಿಕೆಯನ್ನ ನಮ್ಮ ಸರ್ಕಾರ ಸಹಿಸೋದಿಲ್ಲ. ಮೆರವಣಿಗೆ ಸಂದರ್ಭದಲ್ಲಿ ಯಾರೋ ದುಷ್ಕರ್ಮಿಗಳು ಕಲ್ಲನ್ನ ತೂರಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮಕ್ಕೆ ಕಲ್ಲೆಸೆತ ಧಕ್ಕೆ ಕಾನೂನು ಬಾಹಿರವಾಗಿರುತ್ತೆ. ಇಂತಹ ಚಟುವಟಿಕೆಗಳನ್ನ ನಮ್ಮ ಸರ್ಕಾರ ಸಹಿಸೋದಿಲ್ಲ. ಇಡೀ ಪ್ರಕರಣವನ್ನ ಈಗಾಗಲೇ ತನಿಖೆಗೆ ಆದೇಶವನ್ನು ಹೊರಡಿಸಿದ್ದೇವೆ. ಈ ಪ್ರಕರಣದ ಕುರಿತಾಗಿ ನಾನು ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ಅಲ್ಲಿ ಪೊಲೀಸರು ಇದ್ರೂ ಕೂಡ ಕಲ್ಲನ್ನ ಎತ್ತಿದ್ದಾರೆ. ಪೊಲೀಸರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಅನ್ನ ಮಾಡಬೇಕಾಯಿತು. ಗಲಾಟೆಗೆ ಕಾರಣರಾದ 40ಕ್ಕೂ ಹೆಚ್ಚು ಮಂದಿಯನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರು ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತಾ ಇದ್ದಾರೆ, ಯಾರೋ ದುಷ್ಕರ್ಮಿಗಳು ಕಲ್ಲು ಹೊಡೆದಿದ್ದಾರೆ, ರಾಗಿ ಗುಡ್ಡ ಅನ್ನೋ ಶಿವಮೊಗ್ಗದ ಒಂದು ಭಾಗ, ಅದು ಔಟ್ಸ್ಕರ್ಟ್ಸ್ ಆಫ್ ಶಿವಮೊಗ್ಗ, ಅಲ್ಲಿ ಕಲ್ಲು ಎಸೆದಿದ್ದಾರೆ. ಸೊ ಪೊಲೀಸ್ನವ್ರ ಮೇಲೆ ಕೂಡ ಕಲ್ಲು ಎಸೆದಿದ್ದಾರೆ. ಪೊಲೀಸ್ನವರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಸೊ ಯಾರು ದುಷ್ಕರ್ಮಿಗಳು ಕಲ್ಲು ಎಸೆದರು, ಗಲಾಟೆ ಕಾರಣಕರ್ತರಾಗಿದ್ದರು, ಅವರನ್ನ 40 ಹೆಚ್ಚು ಜನರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಮೇಲೆ ಮೊಕದ್ದಮೆಗಳು ಕೂಡ ಹೂಡ್ತಾ ಇದ್ದವು. ಯಾಕಂತಂದರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬೇರೆಯವರು ಇನ್ನೊಬ್ಬರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಧಕ್ಕೆ ಮಾಡ್ತಕ್ಕಂಥದ್ರಲ್ಲಿ ಕಲ್ಲೆಸಿತಕ್ಕಂಥದ್ರಲ್ಲಿ ಅದು ಕಾನೂನು ಬಾಹಿರವಾದಂಥ ಚಟುವಟಿಕೆ. ಇಂಥ ಚಟುವಟಿಕೆಗಳನ್ನು ನಮ್ಮ ಸರ್ಕಾರ ಸಹಿಸಲ್ಲ, ಹತ್ತಿಕ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಶಿವಮೊಗ್ಗ ಸಂಪೂರ್ಣ ನಿಯಂತ್ರಣದಲ್ಲಿದೆ, ಸಂಪೂರ್ಣ ನಿಯಂತ್ರಣದಲ್ಲಿದೆ. ಪೊಲೀಸ್ನವರು ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕ್ರಮಗಳನ್ನು ತಗೋತಾ ಇದ್ದಾರೆ. ಸೊ ನಿನ್ನೆ ಅದಾದಮೇಲೆ ಕಲ್ಲು ಎಸೆದು ಲಾಠಿ ಚಾರ್ಜು ಅವೆಲ್ಲ ಆದಮೇಲೆ ಈಗ ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಿದೆ. ಸೊ ಶಾಂತಿ ಕಾಪಾಡಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಶಿವಮೊಗ್ಗದಲ್ಲಿ